Welcome back to KLTC Khalis Language Teaching Course. I have already made 22 videos and this is going to be the 23rd. ನಾನು ಇದುವರೆಗೂ ಕೆ ಎಲ್ ಟಿ ಸಿ ಕೋರ್ಸ್ ಇಂಟ್ರೊಡಕ್ಷನಲ್ಲಿ 22 ವಿಡಿಯೋಸ್ ಮಾಡಿದ್ದೀನಿ. ಇದರಲ್ಲಿ ನಾನು ನಿಮಗೆ ಟೂ ಲಿಂಕಿಂಗ್ ವರ್ಬ್ಸ್ ಈಸ್ ಆರ್ ಬಳಸಿ, ತ್ರೀ ಸೆಂಟೆನ್ಸ್ ಎಲಿಮೆಂಟ್ಸ್ ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟ್ ಬಳಸಿ, ಇಂಗ್ಲೀಷ್ ಭಾಷೆಯಲ್ಲಿ ಸ್ಟೇಟ್ಮೆಂಟ್ ಸೆಂಟೆನ್ಸ್, ಎಸ್ ಆರ್ ನೋ ಕ್ವಶನ್ಸ್ ಮತ್ತು ಡಬ್ಲ್ಯೂ ಎಚ್ ಕ್ವಶನ್ಸ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಇಫ್ ಯು ವಾಚ್ ಆಲ್ ಮೈ ವಿಡಿಯೋಸ್ ಕೇರ್ಫುಲಿ, ನೀವು ಹಳೆಯದು ಎಲ್ಲ ವಿಡಿಯೋಸು ಕೇರ್ಫುಲ್ಲಾಗಿ ನೋಡಿದ್ದೀರಾ ಅಂದರೆ ನಿಮಗೆ ಎಲ್ಲ ಥರ ಸೆಂಟೆನ್ಸಸ್ ಮಾಡೋಕ್ಕೆ ಬರುತ್ತೆ ಅಂತ ನಾನು ನಂಬ್ತೀನಿ. ಪ್ಲೀಸ್ ವಾಚ್ ದೆಮ್ ಫಸ್ಟ್, ಅವು ಫಸ್ಟ್ ನೋಡಿ. ಆರ್ಡರ್ನಲ್ಲಿ ಒಂಥರ ಸೀರಿಯಸ್ನಲ್ಲಿ ಇದ್ದಾವೆ ಅವು, ಹಾಗೆ ನೋಡಿ ಬಂದರೆ ಇದು ಈ ವಿಡಿಯೋ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸಿ, ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಯು ಟು ಮೈ ಒನ್ ಆಫ್ ಮೈ ಕೆ ಎಲ್ ಟಿ ಸಿ ಟ್ರಾನ್ಸ್ಲೇಷನ್ ಮೆಥಡ್ಸ್. ಈ ವಿಡಿಯೋನಲ್ಲಿ ನಾನು ನಿಮಗೆ ಕೆ ಎಲ್ ಟಿ ಸಿ ಟ್ರಾನ್ಸ್ಲೇಷನ್ ಮೆಥಡ್ ಬಳಸಿ ಈ ತ್ರೀ ಟೈಪ್ಸ್ ಆಫ್ ಸೆಂಟೆನ್ಸಸ್ಸನ್ನು ಹೇಗೆ ಫಾರ್ಮ್ ಮಾಡೋದು, ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು, ಆಮೇಲೆ ಇವುಗಳು ಪ್ರಾಕ್ಟೀಸ್ ತೊಗೊಂಡು ಹೇಗೆ ಕ್ರಿಯೇಟಿವಿಟಿ ಪಡಿಬಹುದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಸಿ, ದೀಸ್ ಟೆಕ್ನಿಕ್ಸ್ ಹ್ಯಾವ್ ನಥಿಂಗ್ ಟು ಡೂ ವಿತ್ ಇಂಗ್ಲೀಷ್. ಇಂಗ್ಲೀಷ್ ಭಾಷೆಗೆ ಈ ಕೆ ಎಲ್ ಟಿ ಸಿ ಟೆಕ್ನಿಕ್ಸ್ಗೆ ಏನೂ ಸಂಬಂಧ ಇಲ್ಲ, ದೇ ಆರ್ ಜಸ್ಟ್ ಟೆಕ್ನಿಕ್ಸ್. ಇದರಿಂದ ನಮ್ಮ ಲರ್ನಿಂಗ್ ಪ್ರೋಸೆಸ್ ಫಾಸ್ಟ್ ಆಗುತ್ತೆ, ಒಂಥರ ಇಂಟ್ರೆಸ್ಟಿಂಗ್ ಆಗುತ್ತೆ, ಲ್ಯಾಂಗ್ವೇಜ್ ಲರ್ನಿಂಗ್ ಇಂಟ್ರೆಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡಿದ್ದೀವಿ. ಕ್ರಿಯೇಟಿವಿಟಿನೂ ಬರುತ್ತೆ ಇದರಿಂದ, ನಾವು ಓನಾಗಿ ಕ್ರಿಯೇಟ್ ಮಾಡೋದ ಒಂದು ಎಬಿಲಿಟಿ ನಮ್ಮಲ್ಲಿ ಬರುತ್ತೆ, ಅದಕ್ಕೋಸ್ಕರ ಈ ಟೆಕ್ನಿಕ್ಸ್ ನಾವು ಬಳಸ್ತೀವಿ. ಹಿಯರ್ ತ್ರೀ ಸ್ಟೆಪ್ಸ್ ಹ್ಯಾವ್ ಟು ಬಿ ಫಾಲೋಡ್. ಇಲ್ಲಿ ನಾವು ಮೂರು ಸ್ಟೆಪ್ಸ್ ಫಾಲೋ ಮಾಡಬೇಕಾಗುತ್ತೆ. ಐಲ್ ಟೆಲ್ ಯು ಹೌ ಇಟ್ ವರ್ಕ್ಸ್. ಫಸ್ಟ್ ನೋಡಿ, ನಾವು ಒಂದು ಸೆಂಟೆನ್ಸ್ ನಾವು ಇಂಗ್ಲೀಷ್ನಲ್ಲಿ ಯಾವ ಸೆಂಟೆನ್ಸ್ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಂತ ಇದ್ದೀವಿ, ಆ ಸೆಂಟೆನ್ಸ್ ಅದು ಸ್ಟೇಟ್ಮೆಂಟಾ ಕ್ವಶನ್ ಅಂತ ನೋಡ್ಕೋಬೇಕಾಗುತ್ತೆ. ರಿಮೆಂಬರ್, ನಾನೀಗ ನಿಮಗೆ ಹೇಳ್ತಿರೋದು ಲಿಂಕಿಂಗ್ ವರ್ಬ್ಸ್ ಈಸ್ ಆರ್ ಬಳಸಿ ಸಬ್ಜೆಕ್ಟ್ ಆಫ್ ಕಾಂಪ್ಲಿಮೆಂಟ್ ಸ್ಟ್ರಕ್ಚರಿಂದ ಈ ಥರ ಸೆಂಟೆನ್ಸಸ್ ಬಗ್ಗೆ ಹೇಳ್ತಿರೋದು. ನಾನು ಆ್ಯಕ್ಷನ್ ವರ್ಬ್ಸ್ ಬಗ್ಗೆ ಅಥವಾ ಬಿ ಫಾರ್ಮ್ಸ್ ಬಿಟ್ಟು ಬೇರೆ ಲಿಂಕಿಂಗ್ ವರ್ಬ್ಸ್ ಇದ್ದಾವಲ್ಲ ಅವುಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಿಲ್ಲ. ಇನ್ಶಾಲ್ಲಾ ಅವು ಬಗ್ಗೆ ಇನ್ನೊಂದು ಬೇರೆ ವೀಡಿಯೋಸ್ನಲ್ಲಿ ಹೇಳ್ಕೊಡ್ತೀನಿ. ಸದ್ಯಕ್ಕೆ ನಾನು ಈಸ್ ಆರ್ ಬಗ್ಗೆ ಈ ಟೂ ಲಿಂಕಿಂಗ್ ವರ್ಬ್ಸ್ ಬಳಸಿ ತ್ರೀ ಕಾಂಪೊನೆಂಟ್ಸ್ನಲ್ಲಿ ಬಳಸುವ ನಾನು ಹಿಂದೆ ಏನು ಕಲಿಸಿದ್ದೀನಿ ಆ ಸೆಂಟೆನ್ಸಸ್ ಪ್ರಾಕ್ಟೀಸಿಗೋಸ್ಕರ ಈ ಟೆಕ್ನಿಕ್ ಯೂಸ್ ಆಗೋದು. ಈಗ ಈ ಟೆಕ್ನಿಕ್ನಲ್ಲಿ ತ್ರೀ ಸ್ಟೆಪ್ಸ್ ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್ ಸ್ಟೆಪ್, ನಮ್ಮ ವಾಕ್ಯ ಯಾವ ಸೆಂಟೆನ್ಸ್ನ ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕಂತ ಇದ್ದೀವಿ, ಟ್ರಾನ್ಸ್ಲೇಟ್ ಮಾಡಬೇಕಂತ ಇದ್ದೀವಿ, ಅದು ಸ್ಟೇಟ್ಮೆಂಟಾ ಕ್ವಶನ್ ಅಂತ ನೋಡ್ಕೋಬೇಕು. ಸೆಕೆಂಡ್ ಸ್ಟೆಪ್ ಸಬ್ಜೆಕ್ಟ್ ಅಂತ ಹಿಡಿಬೇಕು. ಥರ್ಡ್ ಸ್ಟೆಪ್ ಅಪ್ಲೈ ಮಾಡಬೇಕು. ಅಪ್ಲೈ ಅಂದರೆ ಕಾಂಪೊನೆಂಟ್ಸ್ ಅವುಗಳ ಜಾಗದಲ್ಲಿ ಇಡಬೇಕು. ಇದರಲ್ಲಿ ಫಸ್ಟ್ ಸ್ಟೆಪ್ ಸಬ್ಜೆಕ್ಟ್ ಸ್ಟೇಟ್ಮೆಂಟಾ ಕ್ವಶನ ಕಂಡುಹಿಡಿಯೋದು. ಹೌ ಡು ವಿ ನೋ, ನಮಗೆ ಇದು ಹೇಗೆ ಗೊತ್ತಾಗುತ್ತೆ ಸ್ಟೇಟ್ಮೆಂಟಾ ಕ್ವಶನ? ಇಟ್ಸ್ ಸಿಂಪಲ್, ಕನ್ನಡದಲ್ಲೇ ಗೊತ್ತಾಗುತ್ತೆ. ಹೇಳಿದರೆ ಸ್ಟೇಟ್ಮೆಂಟ್, ಕೇಳಿದರೆ ಕ್ವಶನ್. ಕೇಳೋದ್ರಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಟೂ ಟೈಪ್ಸ್ ಆಫ್ ಕ್ವಶನ್ಸ್ ಇರ್ತವೆ, ಎಸ್ ನೋ ಕ್ವಶನ್ ಮತ್ತು ಡಬ್ಲ್ಯೂ ಎಚ್ ಕ್ವಶನ್ ಇದೆ. ಎಸ್ ಆರ್ ನೋ ಕ್ವಶನ್ ಅಂತ ಹೇಳಿದರೆ ನಾವು ಯಾವ ಪ್ರಶ್ನೆಗೆ ಹೌದು ಇಲ್ಲ ಉತ್ತರ ಹೇಳ್ತೀವಿ ಆ ಪ್ರಶ್ನೆಗಳು ಎಸ್ ಆರ್ ನೋ ಕ್ವಶನ್, ಈಸಿಯಾಗಿ ಗೊತ್ತಾಗ್ತವೆ, ಅದೇನು ಅಷ್ಟು ಪ್ರಾಬ್ಲಮ್ ಆಗೋಲ್ಲ. ಡಬ್ಲ್ಯೂ ಎಚ್ ಕ್ವಶನ್ ಇನ್ಫಾರ್ಮೇಷನ್ ಕೇಳ್ತವೆ, ಏನು, ಎಲ್ಲಿ, ಯಾವುದು, ಈ ಥರ ಕೇಳ್ತವೆ. ದೆನ್ ಸೆಕೆಂಡ್ ಸ್ಟೆಪ್ ಸಬ್ಜೆಕ್ಟ್, ಸೆಕೆಂಡ್ ಸ್ಟೆಪ್ ಸಬ್ಜೆಕ್ಟ್ ಕಂಡುಹಿಡಿಬೇಕು. ಯಾಕೆ ಕಂಡುಹಿಡಿಬೇಕು? ಯಾಕೆಂದರೆ ವರ್ಬ್ ಡಿಪೆಂಡ್ಸ್ ಆನ್ ದ ಸಬ್ಜೆಕ್ಟ್ ದಟ್ ವಿ ಯೂಸ್. ನಾವು ನಮ್ಮ ಸಬ್ಜೆಕ್ಟ್ ಸಿಂಗ್ಯುಲರ್ ನೌನ್ ಇದ್ದರೆ ವರ್ಬ್ ಈಸ್ ಬಳಸ್ತೀವಿ, ಪ್ಲೂರಲ್ ಇದ್ದರೆ ಕಾಂಪೌಂಡರ್ ನೌನ್ ಸಬ್ಜೆಕ್ಟ್ ಆ ಥರ ಇದ್ದರೆ ಆರ್ ಬಳಸ್ತೀವಿ ನಾವು. ಥರ್ಡ್ ಸ್ಟೆಪ್, ಆಮೇಲೆ ಸಮ್ಟೈಮ್ಸ್ ಸಬ್ಜೆಕ್ಟ್ ಕಂಡುಹಿಡಿಯೋದು ಕಷ್ಟ ಆಗಿದ್ದರೆ ನಾವು ಚೆಕ್ ರೂಲ್ ಬಳಸ್ತೀವಿ, ಯಾವುದು ಏನಾಗಿರೋದು ಅನ್ನೋದು ಅದು ಬಳಸ್ಕೋಬೋದು. ಥರ್ಡ್ ಅಪ್ಲೈ ಮಾಡ್ಕೋಬೋದು. ಸ್ಟೇಟ್ಮೆಂಟ್ ಇದ್ದರೆ ಫಸ್ಟ್ ಸಬ್ಜೆಕ್ಟ್ ಇರ್ತೀವಿ, ಎಸ್ ನೋ ಕ್ವಶನ್ ಇದ್ದರೆ ವರ್ಬ್ ಫಸ್ಟ್ ಇರ್ತೀವಿ, ಇದು ಡಬ್ಲ್ಯೂ ಎಚ್ ಕ್ವಶನ್ ಇದ್ದರೆ ಕ್ವಶನ್ ವರ್ಡ್ ಫಸ್ಟ್ ಬಳಸ್ತೀವಿ. ಕ್ವಶನ್ ವರ್ಡ್ ಆ್ಯಕ್ಚುಲಿ ಅದು ಕಾಂಪ್ಲಿಮೆಂಟ್, ಅದು ಕಾಂಪ್ಲಿಮೆಂಟ್ ಯಾವಾಗಲೂ ಪ್ರಶ್ನೆ ಪದ ಆಗಿರೋದ್ರಿಂದ ಕ್ವಶನ್ ವರ್ಡ್ ಅಂತ ನಾವು ಹೇಳ್ಕೊತೀವಿ. ಕ್ವಶನ್ ವರ್ಡ್ ವರ್ಬ್ ಸಬ್ಜೆಕ್ಟ್ ಹೀಗಾಗುತ್ತೆ. ಈಗ ನಾನು ನಿಮಗೆ ಒಂದು ಸೆಂಟೆನ್ಸಸ್ ಎಕ್ಸಾಂಪಲ್ಸ್ ತೊಗೊಂಡು ಹೇಳ್ತೀನಿ. ಈಗ ಹನಿ ಇದೆಯಲ್ಲ, ಜೇನುತುಪ್ಪ, ಹನಿ ಒಂದು ಹನಿ ಸಿಹಿ ಇರುತ್ತೆ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕು. ಇದು ಫಸ್ಟ್ ನೋಡಿ ಸ್ಟೇಟ್ಮೆಂಟಾ ಕ್ವಶನ್, ಇದು ಇದಕ್ಕೆ ಯಾವುದು ಉತ್ತರ ಇರೋದಿಲ್ಲ, ಹೇಳಿರೋದು ನಾನು ಇದು. ಸೊ ಇದು ಸ್ಟೇಟ್ಮೆಂಟ್ ಆಗುತ್ತೆ. ಸ್ಟೇಟ್ಮೆಂಟ್ ಇರೋದ್ರಿಂದ ಸ್ಟ್ರಕ್ಚರ್ ಏನು ಬರುತ್ತೆ? ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟ್ ಅಂತ ನನಗೆ ನೆನಪು ಬರುತ್ತದೆ. ಸೊ ಫಸ್ಟ್ ಸಬ್ಜೆಕ್ಟ್ ಬರಬೇಕು. ಯಾವ್ದ್ರ ಬಗ್ಗೆ ಕೇಳ್ತಿದ್ದೀವಿ? ಹೇಳ್ತಾ ಇದ್ದೀವಿ ಹನಿ ಬಗ್ಗೆ ಹೇಳ್ತಿದ್ದೀವಿ. ಹನಿ ಸಿಹಿಯಾಗಿರುತ್ತೆ ಅಂತ ಹೇಳ್ತಿರೋದು, ಸಿಹಿಯಾಗಿರೋದು ಏನಿದೆ ಅದು ಹನಿಯಾಗಿರುತ್ತೆ ಅಂತ ನಾವು ಹೇಳ್ತಾ ಇಲ್ಲ. ಸೊ ಹನಿ ಅನ್ಕೌಂಟಬಲ್ ನಾವು, ಅದಕ್ಕೋಸ್ಕರ ನೇಮ್ ಆಫ್ ಒನ್ ಲಿಕ್ವಿಡ್, ಅದಕ್ಕೋಸ್ಕರ ಏನ್ ಯಾವುದು ಆರ್ಟಿಕಲ್ಸ್ ಬಳಸಲ್ಲ, ಹನಿ ಬಳಸ್ತೀವಿ, ಸಬ್ಜೆಕ್ಟ್ ಆಗುತ್ತೆ. ಹನಿ ಈಸ್ ಸ್ವೀಟ್, ಸ್ವೀಟ್ ಕಾಂಪ್ಲಿಮೆಂಟ್ ಆಗುತ್ತೆ ಥರ್ಡ್ ಪ್ಲೇಸ್. ಈಗ ಹನಿ ಸಿಹಿ ಇರುತ್ತಾ ಹೀಗೆ ಕೇಳಬೇಕು. ಇದು ಎಸ್ ನೋ ಕ್ವಶನ್ ಆಗುತ್ತೆ, ಯಾಕೆ ಉತ್ತರ ನಾವು ಹೌದು ಅಂತ ಕೊಡ್ತೀವಿ. ಸೊ ವರ್ಬ್ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್, ಈ ಸ್ಟ್ರಕ್ಚರ್ ನನಗೆ ಬರುತ್ತೆ. ನಿಮಗೆ ಹನಿ ಸೆಕೆಂಡ್ ಪ್ಲೇಸ್ ಬರುತ್ತೆ, ವರ್ಬ್ ಈಸ್ ಬಳಸಬೇಕಾಗುತ್ತೆ. ಈಸ್ ಹನಿ ಸ್ವೀಟ್. ಈಗ ಹನಿ ಜೇನುತುಪ್ಪದ ರುಚಿ ಬಗ್ಗೆ ಕೇಳಬೇಕು, ರುಚಿ ಯಾವುದು ಅಂತ ಕೇಳಬೇಕು. ಈಗ ನೋಡಿ, ಜೇನುತುಪ್ಪ ರುಚಿ ಕೇಳಬೇಕಂದ್ರೆ ಹೌದು ಅಥವಾ ಇಲ್ಲ ಅಂತ ಆ ಥರ ಏನು ಉತ್ತರ ಕೊಡೋದಿಲ್ಲ ನಾವು. ನಾವು ಇದು ಡಬ್ಲ್ಯೂ ಎಚ್ ಕ್ವಶನ್ ಆಗುತ್ತೆ. ಸೊ ಕ್ವಶನ್ ವರ್ಡ್ ವರ್ಬ್ ಸಬ್ಜೆಕ್ಟ್ ಅಂತ ಈ ಸ್ಟ್ರಕ್ಚರ್ ನೆನಪು ಬರುತ್ತೆ ನಿಮಗೆ. ಸಬ್ಜೆಕ್ಟ್ ಥರ್ಡ್ ಪ್ಲೇಸ್, ಹನಿ ಥರ್ಡ್ ಪ್ಲೇಸ್ ಬರುತ್ತೆ, ಫಸ್ಟ್ ಪ್ಲೇಸ್ ಕ್ವಶನ್ ವರ್ಡ್ ಆಗುತ್ತೆ. ಸೊ ಟೆಸ್ಟ್ ಕೇಳೋಕ್ಕೆ ಕ್ವಶನ್ ವರ್ಡ್ ವಾಟ್ ಟೆಸ್ಟ್ ಬಳಸ್ತೀವಿ ನಾವು. ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ವಾಟ್ ಟೆಸ್ಟ್ ಈಸ್ ಹನಿ, ಹೀಗೆ ಬಳಸ್ತೀವಿ ನಾವು. ಸೊ ಸ್ಟೇಟ್ಮೆಂಟ್, ಎಸ್ ನೋ ಕ್ವಶನ್, ಡಬ್ಲ್ಯೂ ಎಚ್ ಕ್ವಶನ್. ಬೇರೆ ಎಕ್ಸಾಂಪಲ್ಸ್ ನಾವು ಮಾಡ್ಕೋಬೋದು. ಈಗ
ಆಲೂಗಡ್ಡೆ ಇದೆಯಲ್ಲ, ಪೊಟ್ಯಾಟೋಸ್ ಇದೆಯಲ್ಲ, ಆಲೂಗಡ್ಡೆ ಹೆಂಗೆ ಕೆಜಿ ಅಂತ ಕೇಳಬೇಕು ನೋಡಿ. ಇದು WH ಕ್ವೆಶನ್ ಆಗುತ್ತೆ, ಇದು ಪ್ರಶ್ನೆ ಇದು. ನಾವು ಉತ್ತರ ಹೌದು ಅಂತ ಹೇಳಕ್ಕೆ ಬರಲ್ಲ, ಬೆಲೆ ಹೇಳಬೇಕಾಗುತ್ತೆ. ಸೊ ಇದಕ್ಕೆ ಕ್ವೆಶನ್ ವರ್ಡ್ ವರ್ಬ್ ಸಬ್ಜೆಕ್ಟ್ ಈ ಸ್ಟ್ರಕ್ಚರ್ ನಿಮ್ಗೆ ನೆನಪು ಬರುತ್ತೆ. ಸೊ ಯಾವ್ದ್ರ ಬಗ್ಗೆ ಕೇಳ್ತಿದ್ದೀವಿ? ಪೊಟ್ಯಾಟೋಸ್ ಪ್ಲೂರಲ್, ಒಂದು ಪೊಟ್ಯಾಟೋ ಏನು ಕೇಳಲ್ಲ ಒಂದು ಕೆಜಿಗೆ. ಸೊ ಪೊಟ್ಯಾಟೋಸ್ ಪ್ಲೂರಲ್ ಆಗುತ್ತೆ. ಕ್ವೆಶನ್ ವರ್ಡ್ ಹೌ ಮಚ್ ಅಂತ ಬಳಸ್ತೀವಿ ಕ್ವೆಶನ್ ಬೆಲೆ ಕೇಳೋಕ್ಕೋಸ್ಕರ. ಮಧ್ಯ ವರ್ಬ್ ಆರ್ ಬಳಸ್ತೀವಿ. ಹೌ ಮಚ್ ಆ ಪೊಟ್ಯಾಟೋಸ್ ಎ ಕಿಲೋ, ಕಿಲೋ ಅಂದರೆ ಕಿಲೋಗ್ರಾಮ್ ಅಂತ, ಒಂದು ಕೆಜಿಗೆ ಅಂತ ಬಳಸ್ತೀವಿ. ಸೊ ಹೌ ಮಚ್ ಆ ಪೊಟ್ಯಾಟೋಸ್ ಎ ಕಿಲೋ ಹೀಗೆ ಕೇಳ್ತೀವಿ. ಈಗ ಆಲೂಗಡ್ಡೆ 20 ರೂಪಾಯಿ ಕೆಜಿನಾ ಅಂತ ಕೇಳಬೇಕು. ಸೊ ಇದೇನಿದು ಎಸ್ ಆರ್ ನೋ ಕ್ವೆಶನ್ ಆಗುತ್ತೆ. ಹೌದು ಅಂತ ಉತ್ತರ ಕೊಡ್ತೀವಿ ಅಥವಾ ಇಲ್ಲ ಅಂತ ಉತ್ತರ ಕೊಡ್ತೀವಿ. ಎಸ್ ನೋ ಕ್ವೆಶನ್ ಅಂದರೆ ವರ್ಬ್ ಫಸ್ಟ್, ಆಮೇಲೆ ಸಬ್ಜೆಕ್ಟ್, ಆಮೇಲೆ ಕಾಂಪ್ಲಿಮೆಂಟ್ ಬರುತ್ತೆ. ಸೊ ಪೊಟ್ಯಾಟೋಸ್ ಸೆಕೆಂಡ್ ಪ್ಲೇಸ್ ಬರುತ್ತೆ, ವರ್ಬ್ ಆ ಬಳಸಬೇಕಾಗುತ್ತೆ. ಆ ಪೊಟ್ಯಾಟೋಸ್ 20 ರೂಪೀಸ್ ಅ ಕಿಲೋ ಹೀಗೆ ಬಳಸಬೇಕಾಗುತ್ತೆ. ಈಗ ನಾವು ಬಿಳಿ ಒಂದು ಕಲರ್ ಅಂತ ಹೇಳಬೇಕು, ಬಿಳಿ ಒಂದು ಬಣ್ಣ ಅಂತ ಇಂಗ್ಲೀಷ್ನ ಹೇಳಬೇಕು. ಇದು ಸ್ಟೇಟ್ಮೆಂಟ್ ಆಗುತ್ತೆ, ಯಾಕೆ ಹೇಳಿರೋದು. ಸೊ ಫಸ್ಟ್ ಸಬ್ಜೆಕ್ಟ್ ಬಳಸ್ಬೇಕು, ವೈಟ್ ಫಸ್ಟ್ ಬಳಸ್ತೀವಿ. ಬಿಳಿಗೆ ಬಿಳಿ ಹೇಳಿರಲ್ಲ, ಆಡ್ಜೆಕ್ಟಿವ್ ಅದು, ಆಡ್ಜೆಕ್ಟಿವ್ಸ್ ಮುಂದೆ ಎ ಅನ್ ಬಳಸಲ್ಲ. ಸೊ ವೈಟ್ ಈಸ್ ಆ ಕಲರ್, ಕಲರ್ಗೆ ಕಲರ್ಸ್ ಇದೆ, ಸಿಂಗ್ಯುಲರ್ ಕೌಂಟಬಲ್ ನೌನ್. ಸೊ ಆ ಕಲರ್, ಎ ಕಲರ್ ಬಳಸಬೇಕಾಗುತ್ತೆ. ಸೊ ವೈಟ್ ಈಸ್ ಎ ಕಲರ್ ಅಂತ ಯೂಸ್ ಮಾಡ್ತೀವಿ. ಇದಕ್ಕೆ ಬಿಳಿ ಬಣ್ಣನ ಅಂತ ಕೇಳಬೇಕು. ಸೊ ಏನಾಗುತ್ತೆ, ಎಸ್ ಆರ್ ನೋ ಕ್ವೆಶನ್, ಹೌದು ಅಂತ ಉತ್ತರ ಕೊಡ್ತೀವಿ. ಫಸ್ಟ್ ವರ್ಬ್ ಬಳಸ್ತೀವಿ, ಈಸ್ ವೈಟ್ ಅ ಕಲರ್. ಈಗ ಬಿಳಿ ಅಂದರೆ ಏನು ಅಂತ ಕೇಳಬೇಕು ನಾವು. ಸೊ WH ಕ್ವೆಶನ್ ಆಗುತ್ತೆ, ಏನು ಅಂದರೆ ವಾಟ್. WH ಕ್ವೆಶನ್ ವರ್ಡ್ ವರ್ಬ್ ಸಬ್ಜೆಕ್ಟ್, ವಾಟ್ ಈಸ್ ವೈಟ್ ಅಂತೀವಿ. ಈಗ ಬಿಳಿ ಮತ್ತು ರೆಡ್ ಇದಾವಲ್ಲ, ಇವು ಬಣ್ಣಗಳ ಅಂತ ಕೇಳಬೇಕು. ಸೊ ಏನಿದು ಸ್ಟೇಟ್ಮೆಂಟಾ ಕ್ವೆಶನು? ಕ್ವೆಶನ್ ಇದೆ, ಯಾಕೆಂದರೆ ಉತ್ತರ ಕೊಡ್ತೀವಿ ನಾವು ಅದಕ್ಕೆ. ಹೌದು ಅಂತ ಉತ್ತರ ಕೊಡ್ತೀವಿ. ಹೌದು ಅಂತ ಉತ್ತರ ಕೊಟ್ಟರೆ ಇದು ಎಸ್ ನೋ ಕ್ವೆಶನ್ ಆಗುತ್ತೆ. ವರ್ಬ್ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಸ್ಟ್ರಕ್ಚರ್ ನೆನಪು ಬರುತ್ತೆ ನಿಮಗೆ. ಸೊ ಯಾವ್ದ್ರ ಬಗ್ಗೆ ಕೇಳ್ತಿದ್ದೀವಿ? ವೈಟ್ ಮತ್ತು ರೆಡ್ ಬಗ್ಗೆ. ಸಬ್ಜೆಕ್ಟ್ ವೈಟ್ ಆ್ಯಂಡ್ ರೆಡ್ ಆಗುತ್ತೆ, ವರ್ಬ್ ಆ ಬಳಸಬೇಕಾಗುತ್ತೆ, ಪ್ಲೂರಲ್ ಇರೋದ್ರಿಂದ ಆ ವೈಟ್ ಆ್ಯಂಡ್ ರೆಡ್ ಕಲರ್ಸ್ ಹೀಗೆ ಕೇಳಬೇಕಾಗುತ್ತೆ. ದೆನ್ ಫೈರ್, ಬೆಂಕಿ ಇರುತ್ತಲ್ಲ, ಫೈರ್ ಹಾಟ್ ಇರುತ್ತೆ ಅಂತ ಹೇಳಬೇಕು ನಾವು ಇಂಗ್ಲೀಷ್ನಲ್ಲಿ. ಸೊ ಫೈರ್ ನೋಡಿ ಸಬ್ಜೆಕ್ಟ್ ಆಗುತ್ತೆ, ಸ್ಟೇಟ್ಮೆಂಟ್ ಇದು. ಫೈರ್ ಈಸ್ ಹಾಟ್. ಐಸ್ ತಣ್ಣಗಿರುತ್ತಾ ಕೋಲ್ಡ್ ಇರುತ್ತಾ ಅಂತ ಕೇಳಬೇಕು ನಾವು. ಎಸ್ ನೋ ಕ್ವೆಶನ್ ಆಗುತ್ತೆ, ರೈಟ್. ಸೊ ಈಸ್ ಐಸ್ ಕೋಲ್ಡ್ ಹೀಗೆ ಬಳಸ್ತೀವಿ. ಈಗ ಟೈಗರ್ ಎಂಥ ಪ್ರಾಣಿ ಅಂತ ಕೇಳಬೇಕು. ಏನಿದು WH ಕ್ವೆಶನ್ ಇದೆ, ಎಂಥ ಪ್ರಾಣಿ ಅಂದರೆ ಅದು ಕಾಡು ಪ್ರಾಣಿ, ವೈಲ್ಡ್ ಅನಿಮಲ್, ಡೊಮೆಸ್ಟಿಕ್ ಅನಿಮಲ್ ಹೀಗೆ ಹೇಳ್ತೀವಿ. ಸೊ ಎಂಥ ಪ್ರಾಣಿ ಕ್ವೆಶನ್ ವರ್ಡ್ ಏನಾಗುತ್ತೆ? ಕ್ವೆಶನ್ ವರ್ಡ್ ವರ್ಬ್ ಸಬ್ಜೆಕ್ಟ್, ವಾಟ್ ಕೈಂಡ್ ಆಫ್ ಅನಿಮಲ್ ಈಸ್ ಎ ಟೈಗರ್ ಹೀಗೆ ಕೇಳ್ತೀವಿ ನಾವು. ಈಗ ಈ ಥರ ಬೇರೆ ವಸ್ತುಗಳು ಏನಾದರೂ ಕ್ವೆಶನ್ಸ್ ಕೇಳ್ಬೋದು. ಈಗ ಕ್ಯಾರೆಟ್ ಶೇಪ್ ಕೇಳಬೇಕು. ಕ್ಯಾರೆಟ್ ಅಗೇನ್ WH ಕ್ವೆಶನ್, ವಾಟ್ ಶೇಪ್ ಈಸ್ ಅ ಕ್ಯಾರೆಟ್ ಹೀಗೆ ಕೇಳ್ತೀವಿ. ಈಗ ಆರೆಂಜಸ್, ಕಿತ್ಲೆ ಹಣ್ಣುಗಳು ಆರೆಂಜ್ ಇರ್ತಾವ, ಕೇಸರಿ ಬಣ್ಣ ಇರ್ತಾವ ಅಂತ ಕೇಳಬೇಕು. ಸೊ ಎಸ್ ಆರ್ ನೋ ಕ್ವೆಶನ್ ಆಗಿರೋದ್ರಿಂದ ಆರೆಂಜಸ್ ಆ ಆರೆಂಜಸ್ ಆರೆಂಜ್ ಆರೆಂಜ್. ಕಿತ್ಲೆ ಹಣ್ಣಿಗೆ ಇಂಗ್ಲೀಷ್ನಲ್ಲಿ ಆರೆಂಜ್ ಅಂತೀವಿ, ಕೇಸರಿ ಬಣ್ಣಕ್ಕೆ ಇಂಗ್ಲೀಷ್ನಲ್ಲಿ ಆರೆಂಜ್ ಅಂತೀವಿ. ಸೊ ಕೇಸರಿಗಳು ಅಂತ ಬಳಸಲ್ಲ, ಆರೆಂಜ್ಗೆ ಆರೆಂಜಸ್ ಇರ್ತವೆ, ಆ ಆರೆಂಜಸ್ ಆರೆಂಜ್ ಹೀಗೆ ಕೇಳ್ತೀವಿ. ಸೊ ಈ ಥರ ಯಾವುದೇ ಸೆಂಟೆನ್ಸ್ ಇರಲಿ, ನೋಡಿ ನಾವು ಹೀಗೆ 3 ಸ್ಟೆಪ್ಸ್. ಫಸ್ಟ್ ಸ್ಟೇಟ್ಮೆಂಟ್ ಆಫ್ ಕ್ವೆಶನ ನೋಡಿ. ಈಗ ಎ ಮತ್ತು ಬಿ ಲೆಟರ್ಸ್ ಅಂತ ಹೇಳಬೇಕು. ಇದು ಸ್ಟೇಟ್ಮೆಂಟ್ ಆಫ್ ಕ್ವೆಶನ, ಸ್ಟೇಟ್ಮೆಂಟ್. ಯಾಕೆ ಹೇಳಿದ್ದು ಎ ಮತ್ತು ಬಿ ಲೆಟರ್ಸ್ ಆಗಿದ್ದಾವೆ ಅಂತ ಹೇಳಿದ್ದು. ಸೊ ಎ ಆ್ಯಂಡ್ ಬಿ ಸಬ್ಜೆಕ್ಟ್ ಆಗುತ್ತೆ, ಆ ವರ್ಬ್ ಆಗುತ್ತೆ ಲೆಟರ್ಸ್. ಎ ಮತ್ತು ಬಿ ಅಂದರೆ ಏನು? ಇದು WH ಕ್ವೆಶನ್, ವಾಟ್ ಆ ಎ ಆ್ಯಂಡ್ ಬಿ. ಕ್ವೆಶನ್ ವರ್ಡ್ ವರ್ಬ್ ಸಬ್ಜೆಕ್ಟ್, ಎ ಮತ್ತು ಬಿ ಲೆಟರ್ಸಾ ಅಂತ ಕೇಳಬೇಕು. ಎಸ್ ಆರ್ ನೋ ಕ್ವೆಶನ್, ಫಸ್ಟ್ ವರ್ಬ್ ಆ ಎ ಆ್ಯಂಡ್ ಬಿ ಲೆಟರ್ಸ್. ಹೀಗೆ ನಾವು ಎಷ್ಟು ಬೇಕಿದ್ರೂ ಸೆಂಟೆನ್ಸಸ್ ಮಾಡ್ಕೋಬೋದು. ನಾನು ಈ ಥರ ಇನ್ನೂ ತುಂಬ ಪ್ರಾಕ್ಟೀಸ್ ಮುಂದಿನ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ, ಡಿಫ್ರೆಂಟ್ ವೇಸ್ನ ಹೇಳೋದು. ಐ ಹೋಪ್ ಯು ಅಂಡರ್ಸ್ಟುಡ್. ಕೀಪ್ ಪ್ರಾಕ್ಟೀಸಿಂಗ್. ಒಬ್ಬ ಪಾರ್ಟ್ನರಿಗೆ ತೊಗೊಂಡು ಪ್ರಾಕ್ಟೀಸ್ ಮಾಡಿ, ನೀವು ಯಾರಿಗಾದರೂ ಫ್ರೆಂಡ್ಸ್ ಜೊತೆಗೆ ಸೇರಿಸ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬಹುದು. ಟೀಚರ್ಸ್ ಕ್ಯಾನ್ ಯೂಸ್ ದಿಸ್ ಟೆಕ್ನಿಕ್.